ಅದರಲ್ಲಿ ಏನಾಗುತ್ತೆ ಅಂತಿಲ್ಲ. ಸೂಪರ್ ನ್ಯಾನೋ ಟೆಕ್ನಾಲಜಿ ಅಂದರೆ ನಿಮಗೆಲ್ಲ ಗೊತ್ತು, ಅಂದರೆ ಮೈನ್ಯೂಟ್. ಅದು ಒಂದು ಕೂದಲನ್ನ 80,000 ಅಂತೆ, 80,000 ಪಾರ್ಟ್ಸ್ ಮಾಡಿದ್ರೆ 1 nanometer ಅಂತ. ಆ ಲೆವೆಲ್ಗೆ ಇಳಿದ್ಬಿಟ್ಟು ರಿಸರ್ಚ್ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಸ್ಕಿನ್ ಇದೆ, ಈಗ ಸ್ಕಿನ್ ಎಲ್ಲ ವೆರಿ ಶ್ರಿಂಕ್ ಆಗುತ್ತೆ. ಯಾಕೆ ಅಂದರೆ ಒಳಗಡೆ ಸೆಲ್ಸ್ ಆಯ್ತು, ಆ ಸೆಲ್ಸ್ ಆಗಿಲ್ಲ ಇನ್ನು ಮುಂದೆ, ಈಗಾಗಲೇ ಸಕ್ಸಸ್ ಆಗಿದೆ ಅದು. ಅಂದರೆ ಈಗ ಏನು ನಿಮ್ಮ ಗಿಡಮೂಲಿಕೆ ಹಚ್ತೀರಾ, ಅದನ್ನು ನ್ಯಾನೋ ರೇಸಿಂದ ಒಳಗಡೆ ಕಳಿಸ್ಬಿಟ್ಟು ಆ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗ್ಬಿಡ್ತದೆ. ಇವಾಗ ಸ್ಯಾಮ್ಸಂಗ್ ಫ್ರಿಜ್ ಬಂದಿದೆ, ಅದರಲ್ಲಿ ಒಂದು ಕೊಟ್ಟಿರ್ತಾನೆ, ಒಂದು ಕಾರ್ಡ್ ಸಣ್ಣದು ಸಿಲ್ವರು, ಇದಕ್ಕೆ ಸಿಲ್ವರ್ ಇದು ಮಾಡ್ತಾ ಸಿಲ್ವರ್ ಅಯಾನ್ ಆಗಿಬಿಡುತ್ತೆ ನೀರು, ಅದಕ್ಕೆ ಸೋಪ್ ಬೇಕಿಲ್ಲ. ಅದಕ್ಕೆ ಹಾಕ್ಬಿಟ್ರೆ ಬಟ್ಟೆ ಹೊಸ ಬಟ್ಟೆ ಆಗಿಬಿಡುತ್ತೆ. ವಾಷಿಂಗ್ ಮಿಷಿನ್ಗೆ ಒಂದು ಸಿಲ್ವರ್ ಪ್ಲೇಟ್ ಕೊಟ್ಟಿರ್ತಾನೆ, ಅದ್ರನ್ನ ಚಾರ್ಜ್ ಮಾಡ್ತಾನೆ ನೀರನ್ನ, ಅದು ಸಿಲ್ವರ್ ಅಯಾನ್ ಆಗಿಬಿಡುತ್ತೆ, ಅದ್ರ ತುಂಬ್ಕೊಂಬಿಡುತ್ತೆ ನೀರಲ್ಲಿ, ಅದಕ್ಕೆ ನೀರು ಬೇಕಿಲ್ಲ. ಈ ಥರ ವಾಷಿಂಗ್ ಫ್ರಿಡ್ಜ್ಗೂ ಅಷ್ಟೇ, ಫ್ರಿಡ್ಜಲ್ಲಿ ನಿಮಗೆ ಫ್ರಾಸ್ಟ್ ಕಟ್ಟಲ್ಲ, ಕೊಳೆಯೋದಿಲ್ಲ, ಆ ಸಿಲ್ವರ್ ಫಾಯಿಲ್ ಹಾಕಿರ್ತಾನೆ ಒಂದು. ಹೀಗೆ ನ್ಯಾನೋ ಟೆಕ್ನಾಲಜಿ ಅಂತ ಈ ಥರದ್ದು ತುಂಬ ಬಂದಿದೆ ಇದರದ್ದು. ಅದರದ್ದು ಅವ್ರದ್ದು ಸಿಕ್ಕಾಬಿಟ್ಟೆ, ಅದು ಕೊರಿಯನ್ಸ್ ಮಾಡ್ತಿರೋದು ಇವತ್ತು. ಕೊರಿಯನ್ಸು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಪ್ರಪಂಚ, ತುಂಬ ಬುದ್ಧಿವಂತರು ಅವರು ಈ ವಿಷಯದಲ್ಲಿ. ಅಂದರೆ ಅದರಲ್ಲಿ ನ್ಯಾನೋ ಟೆಕ್ನಾಲಜಿ, ABC ಅಂತ, ಸೆರಾಮಿಕ್ಕು, ಮೆಟಾಲಿಕ್ಕು, ಕಾರ್ಬನ್ನು, ನ್ಯಾನೋ ನ್ಯಾನೋ ಫೈಬರು, ನ್ಯಾನೋ ಫೈಬರ್ ಅಂತ ಬರುತ್ತೆ, ಅದು ಕಣ್ಗೆ ಕಾಣಲ್ಲ. ಅದು ನ್ಯಾನೋ ಲೂಬ್ರಿಕೆಂಟು, ಹೀಗೆ ತುಂಬ ಇದು. ಕೊರಿಯಾ ಯೂನಿವರ್ಸಿಟಿಯಲ್ಲಿ PhD ಎಲ್ಲ ಮಾಡಿದ್ದಾರೆ, ಪ್ರಪಂಚದವರೆಲ್ಲ ಹೋಗಿ ಕಲಿತೀಯಾರ. ಈಗ ಒಂದು KG ಬಟ್ಟೆಯಲ್ಲಿ, ಒಂದು KG ಬಟ್ಟೆ ಒಂದು ತಡಿಗಿರುತ್ತೆ, ಒಂದು ಏರೋಪ್ಲೇನ್ ಇತ್ತು ಅಂದರೆ 100,000 ಪಟ್ಟು ತನ್ನ ತೂಕ ನೆಟ್ಟಿರ್ತದ್ದು, ಕಟ್ಟಾಗೋದಿಲ್ಲ. ಒಂದು ಚಿಪ್ ಎತ್ಬಿಡ್ಬೇಕಾದ್ರೆ ಅಂದರೆ ಒಂದು ಬಟ್ಟೆ ಸ್ಟ್ರಾಂಗ್, ಅಷ್ಟು ಸ್ಟ್ರಾಂಗ್ ಅದು. ಅಂದರೆ ಅದು ಕಾರ್ಬನ್ ಮರ್ಕ್ಯೂರಿ ಅಂತ ಹೇಳ್ತಾರಷ್ಟೇ, ಅದು ಟ್ರಿಕ್ ಬಿಟ್ಕೊಡ್ತಿಲ್ಲ. ಹಾಗಾಗಿ ಪ್ರಪಂಚ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನು ಮುಂದೆ ಅವ್ರಿಗೆ ದುಡ್ಡು ಹೋಗುತ್ತೆ. ಹಾಗೆ ಈಗ ಇದು ಅವ್ರದ್ದು ಮನುಷ್ಯನಿಗೆ ಈಗ ಕ್ಯಾನ್ಸರು ಅಂದರೆ ಫಸ್ಟ್ ಸ್ಟೇಜ್ ಗೊತ್ತಾಗೋದಿಲ್ಲ, ಸೆಕೆಂಡ್ ಸ್ಟೇಜ್ ಗೊತ್ತಾಗೋದಿಲ್ಲ, ಥರ್ಡ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ, ಗೊತ್ತೇ ಆಗೋದಿಲ್ಲ ಎಲ್ಲಿದೆ ಅಂತ. ಈಗ ಅವರೊಂದು ಸೆಲ್ ಮಾಡಿದ್ದಾರೆ ಈಗ ಸತ್ ಸೆಲ್ಲಿಂದ ಅದನ್ನ ಆ್ಯಕ್ಟಿವ್ ಮಾಡಿಬಿಟ್ಟು ಅದನ್ನ ಇಂಜೆಕ್ಟ್ ಮಾಡ್ತಾರೆ ಸೆಲ್ಸ್ನ, ಅದು ಒಳಗಡೆ ಹೋಗಿ ಅದು ಸ್ಕ್ಯಾನಿಂಗ್ ಮಾಡಿದಾಗ ಅದು ಎಲ್ಲಿ ಪಾರ್ಟ್ ಕೆಡ್ತಾ ಇದೆ ತೋರಿಸ್ಬಿಡ್ತದೆ ಸ್ಕ್ಯಾನಿಂಗಲ್ಲಿ. ಓ, ಈ ಪಾರ್ಟಲ್ಲಿ ಬ್ಯಾಡ್ ಇದು ಅಂತ ಅಲ್ಲಿಗೆ ಈ ಸೆಲ್ಗಳು ತುಂಬಿಡ್ತಾರೆ. ಅಂದರೆ ಸಕ್ಸಸ್ ಆಗಿಬಿಟ್ಟಿದೆ ಈ ಮುಂದೆ, ಸಕ್ಸಸ್ ಆಗಿದೆ, ಬಟ್ ಅವ್ರು ಬಿಟ್ಕೊಡಲ್ಲ, ಇನ್ನು ಮುಂದೆ ಅವ್ರನ್ನೇ ಡಿಪೆಂಡ್ ಆಗಬೇಕು, ಅವ್ರದ್ದೇ ಟ್ರೀಟ್ಮೆಂಟ್ ಆ ಥರ. ಅಂದರೆ ಕಂಡುಹಿಡಿದ್ಬಿಡ್ತಾರೆ ಬಿಡಿ, ಪ್ರಪಂಚದಲ್ಲಿ ಒಬ್ಬರು ಕಂಡು ಮಾಡಿದ್ಬಿಟ್ರೆ. ಹೀಗೆ ಅತ್ಯದ್ಭುತವಾದ ಒಂದು ಯಾವುದು ಇಮ್ಯಾಜಿನ್ ಮಾಡ್ಕೋತೀರ ಅದನ್ನೆಲ್ಲ, ಅದು ಆ ಥರದ್ದಲ್ಲ. ಈಗ ಪ್ರತಿಯೊಂದು ಈಗ ಪಾರ್ಟಲ್ಲಿ ಸೆಲ್ಸ್ ಇಂಪಾರ್ಟೆಂಟು. ಈಗ ಕಿಡ್ನಿಲಿ ಕಿಡ್ನಿ ಸೆಲ್ಸು, ಆ ಕಿಡ್ನಿ ಸೆಲ್ಸನ್ನ ತೆಕ್ಕೊಂಬಿಟ್ಟು ಅದು ಪ್ರಿಸರ್ವ್ ಮಾಡ್ಕೊಂಬಿಟ್ರೆ ಆ ಕಿಡ್ನಿಲಿ ಮುಂದೆ ಯಾರು ಕೆಟ್ಟವೇ ಆ ಕಿಡ್ನಿ ಇದು. ಸಾಮಾನ್ಯ ಮನುಷ್ಯನ ಕೆಡೋದು ಲಿವರು, ಲಿವರಿಂದ ಲಿವರ್ ಕೆಟ್ಟ ಆಮೇಲೆ ಇದು ಪ್ಯಾಂಕ್ರಿಯಾಸ್, ಪ್ಯಾಂಕ್ರಿಯಾಸ್ದೆಲ್ಲ ಸೆಲ್ಸ್ ತೆಕ್ಕೊಂಬಿಡ್ತಾರೆ ಸತ್ತೊಂದು ಇಮ್ಮಿಡಿಯೇಟಾಗಿ, ಆಮೇಲೆ ಅದನ್ನು ಇದು ಮಾಡಿಬಿಡ್ತಾರೆ, ಜ್ಞಾನ ಮಾಡಿಬಿಡ್ತಾರೆ. ಅಂದರೆ ಸಕ್ಸಸ್ಸು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಸ್ಕಿನ್ ಆಗಿದೆ ಅವ್ರಿಗೆ ಅಟ್ ಪ್ರೆಸೆಂಟು. ಆಮೇಲೆ ಅದರಲ್ಲಿ ಫುಡ್ಡು, ವಾಟರು ಎಲ್ಲವನ್ನ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರ ನ್ಯಾನೋ ಟೆಕ್ನಾಲಜಿ ಪ್ರಪಂಚಕ್ಕೆ ಅತ್ಯದ್ಭುತವಾಗಿ ಇದಾಗಿದೆ. ಕೊರಿಯನ್ಸ್ ಅದರಲ್ಲಿ ತುಂಬ ಇದಾಗಿದ್ದಾರೆ, ಕೃಷಿಯಲ್ಲಿ ತುಂಬ ಕೈ ಹಾಕಿದ್ದಾರೆ. ಅವ್ರಿಗೆ ಅವರಿಗೆ ಪ್ರಪಂಚನೂ ಅಮೇರಿಕಾ ಅವ್ರಿಗೆ ಬೇಕಾದ ಕೋಟ್ಯಾಂತರ ರೂಪಾಯಿ ಕೊಟ್ಟು ಪಾರ್ಟ್ನರ್ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಮುಂದೆ ಅವ್ರಿಗೆ ದುಡ್ಡು ಹೋಗ್ಬೇಕಲ್ಲ ಅಮೇರಿಕನ್ಸ್ಗೆ. ಹೇಳ್ತೀರಾ ಹೇಳಿ.